ಈ ಕೊರೋನಾ ಲಸಿಕೆಯ ನಂತರ ಎಕ್ಸಸೈಸ್ ಮಾಡಬಹುದಾ? ಎಕ್ಸಸೈಸ್ ಡೇಂಜರಸ್ ಅಂತ ಅಂತಾರೆ. ಎಕ್ಸಸೈಸ್ ಮಾಡಬಹುದು ಮಾಡಬಾರ್ದು? ಮಾಡಿದ್ರೆ ಯಾವ ರೀತಿ ಎಕ್ಸಸೈಸ್ ಮಾಡಬೇಕು? ಯಾವಾಗ್ಲಿಂದ ಎಕ್ಸಸೈಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ತುಂಬಾ ದಿವಸದಿಂದ ಸುಮಾರು ಜನರಲ್ಲೇ ಈ ಪ್ರಶ್ನೆ ಇದೆ. ಈಗ ನೋಡಿ, ನಾರ್ಮಲ್ ಹಾರ್ಟ್ ರೇಟ್, ಸೊ ಹೃದಯದ ಬಡಿತ ಏನಿದೆಯಲ್ಲ, ಅದು ಪ್ರತಿಯೊಂದು ನಿಮಿಷಕ್ಕೆ 72 ಸಲ ಬಡ್ಕೊಳ್ಳುತ್ತೆ. ಇದು ಸ್ಟ್ಯಾಂಡರ್ಡ್ ಹೇಳೋದು. ಬಟ್ ರೇಂಜ್ ಅಂತ ಕೊಟ್ಟಾಗ 60 ರಿಂದ 100, 60ಕ್ಕಿಂತ ಜಾಸ್ತಿ ಸಲ ಇರಬೇಕು, 100ಕ್ಕಿಂತ ಕಡಿಮೆ ಇರಬೇಕು. ಅದು 60ಕ್ಕಿಂತ ಕಡಿಮೆ ಇತ್ತು ಅಂತ ಅಂದ್ರೆ, ನಿಮಿಷಕ್ಕೆ 60ಕ್ಕಿಂತ ಕಡಿಮೆ ಬಡ್ಕೊಂಡ್ರೆ ಅದನ್ನ ನಾವು ಬ್ರೆಡಿಕಾರ್ಡಿಯಾ, ಕಡಿಮೆ ಹೃದಯ ಬಡಿತ ಅಂತ ಹೇಳ್ತೀವಿ. ಅದು 100ಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ಟೆಕಿಕಾರ್ಡಿಯಾ, ಹೃದಯದ ಬಡಿತ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಈಗ ಕೆಲವು ಪೇಷಂಟ್ಸ್ ಏನಿದ್ದಾರೆ, ಈಗೀಗ ನೋಡ್ತಾ ಇರೋ ಪೇಷಂಟ್ಸ್ ಅಲ್ಲಿ 40 ಬರ್ತಾ ಇದೆ ಹಾರ್ಟ್ ಬೀಟ್ ಅಂತ ಹೇಳೋದು. ಅದು 60 ಮೇಲೆ ಇರಬೇಕು, ಆದ್ರೆ 40-50 ಬರ್ತಾ ಇದೆ. ಹಾಗೆ ಕೆಲವು ಪೇಷಂಟ್ಸ್ ಅಲ್ಲಿ 120, 130, 140 ಈ ರೀತಿ ಜಾಸ್ತಿ ಕೂಡ ಬರ್ತಾ ಇದೆ. ತುಂಬಾ ಕಡಿಮೆನೂ ಬರ್ತಾ ಇದೆ, ಮತ್ತೆ ತುಂಬಾ ಜಾಸ್ತಿನೂ ಕೂಡ ಬರ್ತಾ ಇದೆ. ಕೆಲವು ಪೇಷಂಟ್ ಅವ್ರು ಹೇಳೋ ಪ್ರಕಾರ, ಅದು ಸರ್ ನನಗೆ ವ್ಯಾಕ್ಸಿನೇಷನ್ ತಗೊಂಡ ನಂತರ ಈ ರೀತಿ ಒಂದು ಸಮಸ್ಯೆ, ನನಗೆ ಹೃದಯದ ಬಡಿತದ ಹೆಚ್ಚು ಕಡೆ ಏರ್ಪೇರು ನನಗೆ ಕಾಣ್ತಾ ಇದೆ ಅಂತ ಕೆಲವು ಪೇಷಂಟ್ಸ್ ಹೇಳ್ತಾ ಇದ್ದಾರೆ. ಸರಿ, ಹಾಗಿದ್ರೆ ಈ ವ್ಯಾಕ್ಸಿನೇಷನ್ ಈ ಬ್ರೆಡಿಕಾರ್ಡಿಯಾ ಹೃದಯ ಬಡಿತ ಕಡಿಮೆ ಇರೋದು, ಆಮೇಲೆ ಟೆಕಿಕಾರ್ಡಿಯಲ್ಲಿ ಹೃದಯ ಬಡಿತ ಜಾಸ್ತಿ ಇರೋದು, ಇದನ್ನ ಮಾಡುತ್ತಾ, ಇದೆರಡು ವ್ಯಾಕ್ಸಿನೇಷನ್ ಇಂದ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ನೋಡೋದಾದ್ರೆ, ಸುಮಾರು ಸ್ಟಡಿಗಳಾಗಿದ್ದಾವೆ ಈ ವ್ಯಾಕ್ಸಿನೇಷನ್ ಮೇಲೆ, ಸ್ಟಡಿಗಳನ್ನ ನಡೀತಾ ಇದಾವೆ, ಸುಮಾರು ಆಗಿದಾವೆ ಕೂಡ. ಸೊ ಆ ಸ್ಟಡಿ ಪ್ರಕಾರ ಹೇಳೋದೇನಂದ್ರೆ, ವ್ಯಾಕ್ಸಿನೇಷನ್ ರೇರ್ಲಿ ಕಾಸಸ್ ಮಯೋಕಾರ್ಡಿಟಿಸ್ ಅಂತ ಹೇಳ್ತಾರೆ. ತುಂಬಾ ಅಪರೂಪ ಒಂದು ಮಯೋಕಾರ್ಡಿಟಿಸ್ ಅನ್ನೋ ಒಂದು ಕಂಡೀಷನ್ ಅನ್ನ ಮಾಡುತ್ತೆ. ಮಯೋಕಾರ್ಡಿಟಿಸ್ ಅಂದ್ರೆ ಏನು? ಐಟಿಸ್ ಅಂದ್ರೆ ಇನ್ಫ್ಲಮೇಷನ್. ಅಂದ್ರೆ ಮಯೋಕಾರ್ಡಿಟಿಸ್ ಅಂತ ಅಂದ್ರೆ ಹೃದಯದ ಮಾಂಸಖಂಡ ಏನಿದೆಲ್ಲ ಅದರಲ್ಲಿ ಆಗುವ ಒಂದು ಊತ, ಅದನ್ನ ಮಯೋಕಾರ್ಡಿಟಿಸ್ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ಅವರು ಆ ಸ್ಟಡಿ ಪ್ರಕಾರ ಏನ್ ಹೇಳ್ತಾ ಇದೆ, ಎರಡನೇ ಡೋಸ್ ವ್ಯಾಕ್ಸಿನೇಷನ್ ತಗೊಂಡ ಆದ್ಮೇಲೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಕಾಣ್ತಾ ಇದೆ ಅಂತ ಪೇಷಂಟ್ಸ್ ಗಳಲ್ಲಿ. ಒಂದು ಡೋಸ್ ತಗೊಂಡಿರೋದಕ್ಕಿಂತ ಎರಡು ಡೋಸ್ ತಗೊಂಡ ಪೇಷಂಟ್ಸ್ ಅಲ್ಲಿ ಈ ಮಯೋಕಾರ್ಡಿಟಿಸ್ ಅನ್ನೋ ಒಂದು ಕಂಡೀಷನ್ ಸೊ ನಾವು ನೋಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆ ಸ್ಟಡಿಗಳ ಪ್ರಕಾರ ಏನಂದ್ರೆ, 6 in 1 million, 1 million ಪಾಪ್ಯುಲೇಷನ್ ಅಂತ ತಗೊಂಡ್ರೆ ಅದರಲ್ಲಿ 6 ಜನಕ್ಕೆ ಈ ಮಯೋಕಾರ್ಡಿಟಿಸ್ ಅನ್ನೋ ಒಂದು ಸಮಸ್ಯೆ ಕಾಣಿಸ್ಕೊಂತ ಇದೆ ಅಂತ ಹೇಳ್ತಾರೆ. ಈ ಒಂದು ಕಂಪನಿ ಕೂಡ ಹೇಳ್ತದೆ, ಇದು ಮಯೋಕಾರ್ಡಿಟಿಸ್ ಅನ್ನೋದಾಗ್ಬೋದು, ಬಟ್ ಅದು ರೇರ್ ಕಂಡೀಷನ್ ಅಂತ ಹೇಳ್ತಾರೆ. ಕಂಪನಿ ವ್ಯಾಕ್ಸಿನ್ ತಯಾರು ಮಾಡತಕ್ಕಂತ ಕಂಪನಿಗಳು ಹೇಳೋದು ರೇರ್ ಕಂಡೀಷನ್ ಅಂತ ಹೇಳ್ತಾರೆ. ಸರಿ, ರೇರ್ ಇರಬಹುದು, ಆದ್ರೆ ಒಂದೇನಾದ್ರೆ ಸತ್ಯ ಏನಂತಂದ್ರೆ, ಇದು ಮಯೋಕಾರ್ಡಿಟಿಸ್ ಅನ್ನೋದು ಯಾರೊಬ್ರಿಗಾರು ಕೂಡ ಆಗಬಹುದು, ನನಗೂ ಆಗ್ಬಹುದು, ನಿಮಗೆ ಆಗ್ಬಹುದು, ಇದಕ್ಕೆ ಯಾವುದೇ ಒಂದು ಎಕ್ಸೆಪ್ಷನ್ ಇಲ್ಲ. ಇದು ವಯಸ್ಸು ಕಾಯಿಲೆ ಇದ್ದಂತ ವ್ಯಕ್ತಿಗಳಿಗೆ ಆಗಬೇಕು ಈ ಮಯೋಕಾರ್ಡಿಟಿಸ್ ಅನ್ನೋದು, ಏನಿಲ್ಲ, ತುಂಬಾನೇ ಆರೋಗ್ಯವಾಗಿರತಕ್ಕಂತ ವ್ಯಕ್ತಿನಲ್ಲೂ ಕೂಡ ಈ ಪೋಸ್ಟ್ ವ್ಯಾಕ್ಸಿನೇಷನ್ ಮಯೋಕಾರ್ಡಿಟಿಸ್ ಅನ್ನೋ ಒಂದು ತೊಂದರೆ ಕಾಣಿಸ್ಕೋಬಹುದು. ಸರಿ, ಈ ರೀತಿ ಮಯೋಕಾರ್ಡಿಟಿಸ್ ಆದಾಗ ಸರ್ ಏನಾಗುತ್ತೆ? ಸರಿ, ಮಯೋಕಾರ್ಡಿಟಿಸ್ ಅಂದ್ರೆ ಇನ್ಫ್ಲಮೇಷನ್ ಅಂತ ಹೇಳಿದೆ, ಹೃದಯದ ಮಾಂಸಖಂಡಗಳಲ್ಲಿ ಏನ್ ಕಾಣ್ತದೆ ಆ ಊತ. ಸರಿ, ಆ ಊತಕ್ಕೂ ಈ ಹೃದಯ ಬಡಿತಕ್ಕೂ ಏನ್ ಸಂಬಂಧ ಅಂತ ನೋಡೋದಾದ್ರೆ, ಈ ಮಯೋಕಾರ್ಡಿಟಿಸ್ ಆದಾಗ ಏನಾಗುತ್ತೆ ನೋಡಿ, ಈಗ ಒಂದು ಹೃದಯದ ಚಿತ್ರ ಇದಂತ ಇದು, ಇದರಲ್ಲಿ ಈ SA ನೋಡ್ ಅಂತ ಹೇಳ್ತೀವಿ, ಸೈನೋ ಎಟ್ರಿಯಲ್ ನೋಡ್ ಅಂತ ಹೇಳ್ಬಿಟ್ಟು, ಈ ಒಂದು ನೋಡಿಂದ ಇದರಿಂದ ಈ ಹೃದಯ ಬಡತ ಸೃಷ್ಟಿ ಆಗೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ಇದು ಕ್ರಿಯೇಟ್ ಆಗಿದೆ, ಸೃಷ್ಟಿ ಆಗಿದೆ ಹೃದಯ ಬಡತ ಇಲ್ಲಿಂದ. ಸೊ ಎಲೆಕ್ಟ್ರಿಸಿಟಿ ತರ ಇಲ್ಲಿ ಸೃಷ್ಟಿ ಆಗ್ಬಿಟ್ಟು ಈ ನರಗಳು ಏನ್ ಕಾಣ್ತಾ ಇದ್ದಲ್ಲ, ಈ ನರಗಳ ಮುಖಾಂತರ ಹೋಗಿ ಪೂರ್ತಿ ಹೃದಯಕ್ಕೆ ಸ್ಪ್ರೆಡ್ ಆಗುತ್ತೆ, ಪೂರ್ತಿ ಹೃದಯನೇ ಕಾಂಟ್ರಾಕ್ಟ್ ಆಗುತ್ತೆ. ಇದು ಹೃದಯ ಬಡತ ಆಗುತ್ತೆ, ಒರಿಜಿನೇಟ್ ಆಗೋದು ಈ ಜಾಗದಿಂದ, ಬಟ್ ಸ್ಪ್ರೆಡ್ ಆಗೋದು ಈ ನರಗಳ ಮುಖಾಂತರದಿಂದ. ಸರಿ, ಈಗ ಏನಾಗುತ್ತೆ, ಈ ಮಯೋಕಾರ್ಡಿಟಿಸ್ ಅನ್ನ ಈ ಊತ ಅಂತ ಏನ್ ಹೇಳಿದ್ವಲ್ಲ, ಆ ಊತ ಈ ನರಗಳು ಇರೋಂತ ಜಾಗದಲ್ಲಿ ಎಲ್ಲೆಲ್ಲಿ ಈ ನರ ಎಲ್ಲೆಲ್ಲಿ ಹೋಗಿದೆಯಲ್ಲ, ಆ ಜಾಗದಲ್ಲಿ ಆ ಮಯೋಕಾರ್ಡಿಟಿಸ್ ಅನ್ನೋ ಒಂದು ತೊಂದರೆ ಆದಾಗ ಹೃದಯ ಬಡಿತ ಕಮ್ಮಿ ಆಗುತ್ತೆ. ಅದನ್ನೇ ನಾವು ಬ್ರೆಡಿಕಾರ್ಡಿ ಅಂತ ಏನ್ ಹೇಳ್ತೀವಲ್ಲ, ಅದು ಈ ಒಂದು ಇನ್ಫ್ಲಮೇಷನ್ ಮಯೋಕಾರ್ಡಿಟಿಸ್ ಈ ನರ ಇರೋ ಜಾಗದಲ್ಲಿ ಆದಾಗ, ಬಟ್ ಅದೇ ಈ ನರ ಇರೋ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಆದಾಗ ಅದನ್ನ ನಾವು ಟೆಕಿಕಾರ್ಡಿ ಆಗುತ್ತೆ. ಹಾರ್ಟ್ ರೇಟ್ ಅಂತ ಬಂದ್ಬಿಟ್ಟು ಇರ್ರೆಗ್ಯುಲರ್ ಆಗುತ್ತೆ, ಫಾಸ್ಟ್ ಆಗುತ್ತೆ, ಅದು ಟೆಕಿಕಾರ್ಡಿ ಆಗುತ್ತೆ. ಈ ಮಯೋಕಾರ್ಡಿಟಿಸ್ ನರ ಹೋಗೋ ಜಾಗದಲ್ಲಿ ಆದ್ರೆ ಹೃದಯ ಬಡಿತ ಕಮ್ಮಿ ಆಗುತ್ತೆ, ಆ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಆದಾಗ, ಹೃದಯದ ಬೇರೆ ಜಾಗದಲ್ಲಿ ಆದಾಗ ಹೃದಯ ಬಡಿತ ಜಾಸ್ತಿ ಆಗುತ್ತೆ, ಟೆಕಿಕಾರ್ಡಿ ಆಗುತ್ತೆ. ಬ್ರೆಡಿಕಾರ್ಡಿ ಅನ್ನೋದು ಸ್ವಲ್ಪ ತುಂಬಾ ಕಡಿಮೆ ನೋಡೋದು, ಆದ್ರೆ ಟೆಕಿಕಾರ್ಡಿ ಅನ್ನೋ ಹಾರ್ಟ್ ರೇಟ್ ಜಾಸ್ತಿ ಇರೋ ಕಂಡೀಷನ್ ಅನ್ನು ತುಂಬಾ ಜಾಸ್ತಿ ನಾನು ಕೂಡ ತುಂಬಾ ಜಾಸ್ತಿ ನೋಡಿದ್ದೀನಿ. ಈ ಹೃದಯ ಬಡಿತ ಕಡಿಮೆ ಇರೋ ಪೇಷಂಟ್ಸ್ನು ಕೂಡ ನೋಡಿದ್ದೀನಿ, ಹೃದಯ ಬಡಿತ ಜಾಸ್ತಿ ಇರೋ ಪೇಷಂಟ್ಸ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾನು ಕೂಡ ನೋಡಿದ್ದೀನಿ. ಸರಿ, ಈ ರೀತಿ ಟೆಕಿಕಾರ್ಡಿ ಅಂದ್ರೆ ಹೃದಯ ಬಡಿತ ಜಾಸ್ತಿ ಆಗಿರೋದು ಅಥವಾ ಹೃದಯ ಬಡಿತ ಕಡಿಮೆ ಆಗಿರೋದು ಪೇಷಂಟ್ಸ್ ಅಂದ್ರೆ ಮಯೋಕಾರ್ಡಿಟಿಸ್ ಇಂದ ಆಗಿರತಕ್ಕಂತ ಪೇಷಂಟ್ಸ್, ಇಂಥ ಪೇಷಂಟ್ಸ್ ಯಾವಾಗ ಎಕ್ಸಸೈಸ್ ಮಾಡ್ತಾರೆ ಜಾಸ್ತಿ ಅತಿ ಹೆಚ್ಚು ಎಕ್ಸಸೈಸ್ ಮಾಡಿದಾಗ ಅವರಲ್ಲಿ ಕೆಲವು ತೊಂದರೆಗಳು ಕಾಣುತ್ತವೆ ಅಂತ ಹೇಳ್ತಾರೆ. ಏನೇನು ತೊಂದರೆಗಳು ಕಾಣ್ತವೆ ಅಂತಂದ್ರೆ,
ಸುಸ್ತು ಟೈರ್ನೆಸ್ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ, ಫೇಟಿಂಗ್ ಆಗುತ್ತೆ, ತಲೆ ಸುತ್ತ ಬಂದು ಬಿದ್ದು ಹೋಗಿರುವಂತಹ ಪೇಷಂಟ್ಸ್ ಗಳಿದ್ದಾವೆ. ಆಮೇಲೆ ಉಸಿರಾಟಕ್ಕೆ ತೊಂದರೆ, ಡಿಫಿಕಲ್ಟಿ ಇನ್ ಬ್ರೀತಿಂಗ್ ಅನ್ನ ನೋಡಿದೀವಿ, ತುಂಬಾನೇ ಸುಸ್ತಾಗೋದು. ಆಮೇಲೆ ರುಟೀನ್ ಆಕ್ಟಿವಿಟೀಸ್ ಒಂದೊಂದ್ಸಲ ಮಾಡೋಕ್ಕಾಗಲ್ಲ, ಆ ರೀತಿ ಸುಸ್ತಾಗೋದು, ಮಾಡೋ ರೆಗ್ಯುಲರ್ ಆಕ್ಟಿವಿಟೀಸ್ ಮಾಡಿದಾಗಲೂ ಸುಸ್ತಾಗುತ್ತದ್ದು. ಆಮೇಲೆ ಚೆಸ್ಟ್ ಪೇನ್, ಎದೆ ನೋವು ಬರೋದು, ಇದಿಷ್ಟು ತೊಂದರೆಗಳು ಯಾವ ಪೇಷಂಟ್ಸ್ ಮಯೋಕಾರ್ಡೈಟಿಸ್ ಆಗಿ ಹೃದಯ ಬಡಿತ ಜಾಸ್ತಿ ಅಥವಾ ಹೃದಯ ಬಡಿತ ಕಮ್ಮಿ ಆಗಿರತಕ್ಕಂತ ಪೇಷಂಟ್ಸ್ ಅಲ್ಲಿ ಕೆಲವು ಎಕ್ಸಸೈಸ್ ಮಾಡಿದಾಗ ನೋಡ್ತಿರ್ತಕ್ಕಂತ ಒಂದು ಸಮಸ್ಯೆಗಳು. ಹಾಗಾಗಿ ನನ್ನ ಅಡ್ವೈಸ್ ನಾನು ಏನ್ ಹೇಳಿದ್ರೆ, ಸೊ ಬೆಟರ್ ಟು ಅವಾಯ್ಡ್ ಎಕ್ಸಸೈಸ್. ನಿಮಗೆ ಹೃದಯ ಬಡಿತ ಏರ್ಪೇರ್ ಆಗಿತ್ತ, ನೀವು ವ್ಯಾಕ್ಸಿನೇಷನ್ ತಗೊಂಡು ಮಯೋಕಾರ್ಡೈಟಿಸ್ ತರ ಆಗ್ಬಿಟ್ಟು ನಿಮಗೆ ಹೃದಯ ಬಡಿತ ತೀರಾ ಕಡಿಮೆ ಅಥವಾ ತೀರಾ ಜಾಸ್ತಿ ಇದ್ದ ಪಕ್ಷದಲ್ಲಿ ಅಂತ ಟೈಮ್ನಲ್ಲಿ ನೀವು ಎಕ್ಸಸೈಸ್, ಹೆವಿ ಎಕ್ಸಸೈಸ್ ಮಾಡೋದನ್ನ, ಉದಾಹರಣೆಗೆ ಜಿಮ್ ಅಲ್ಲಿ ಹೋಗಿ ವರ್ಕೌಟ್ ಮಾಡೋದನ್ನ ಅಥವಾ ರನ್ನಿಂಗ್ ಮಾಡೋದನ್ನ ಅಥವಾ ಬ್ರಿಸ್ಕ್ ವಾಕಿಂಗ್ ಮಾಡೋದನ್ನ ಇಂಥದನ್ನ ಆದಷ್ಟು ಅವಾಯ್ಡ್ ಮಾಡೋದು ಸೊ ಒಳ್ಳೇದು. ಹೃದಯ ಬಡಿತ ಏರುಪೇರು ಇದ್ದ ಪಕ್ಷದಲ್ಲಿ ಎಲ್ಲಿವರೆಗೂ ಅವಾಯ್ಡ್ ಮಾಡಬೇಕು ಅಂತಂದ್ರೆ, ನಾನು ನೋಡಿದಾಗ ಒಂದು 6 ತಿಂಗಳು ಆಗಿದ್ರು ಕೂಡ, ವ್ಯಾಕ್ಸಿನೇಷನ್ ಹತ್ರ 6 ತಿಂಗಳು ಆಗಿದೆ ಆದ್ರೂ ಕೂಡ ಹೃದಯ ಬಡಿತದಲ್ಲಿ ಸ್ವಲ್ಪ ಏರುಪೇರು ಅಂದಿರತಕ್ಕಂಥ ಪೇಷಂಟ್ಸ್ ನೋಡಿದೀನಿ. ಸಾ ಒಂದು ಇದ್ರ ಉದಾಹರಣೆ ತಗೊಳ್ಳೋದಾದ್ರೆ, ನನ್ನ ಪ್ರಕಾರ 1 ವರ್ಷ ವ್ಯಾಕ್ಸಿನೇಷನ್ ನಂತರ ನಿಮಗೆ ಹೃದಯ ಬಡಿತದಲ್ಲಿ ಏರುಪೇರು ಇದ್ದ ಪಕ್ಷದಲ್ಲಿ ನೀವು 1 ವರ್ಷ ಈ ಹೆವಿ ಎಕ್ಸಸೈಸ್ ಮಾಡೋದನ್ನ ನಿಲ್ಸೋದು, ಅವಾಯ್ಡ್ ಮಾಡೋದು ಒಳ್ಳೇದು. ಸೊ ಏನು ಹಾಗಾದ್ರೆ ಏನು ಎಕ್ಸಸೈಸ್ ಮಾಡಬಾರ್ದ, ಏನು ಎಕ್ಸಸೈಸ್ ಮಾಡಬಾರ್ದ? ಸೊ ಮಾಡಬಹುದು. ಸೊ ಏನು ಸಾಮಾನ್ಯವಾಗಿ ಸಿಂಪಲ್ ಆಗಿ ವಾಕಿಂಗ್ ಮಾಡಬಹುದು. ಸೊ ರುಟೀನ್ ಆಗಿ ರೆಗ್ಯುಲರ್ ಆಗಿ ಮಾಡಂತ ಕೆಲಸ, ಬೆಳಿಗ್ಗೆ ಎದ್ಬಿಟ್ಟು ರಾತ್ರಿ ತಕ್ಕ ನೀವೇನು ಮಾಡ್ತಿರಲ್ಲ ಮನೆ ಕೆಲಸ ಅಥವಾ ನೀವು ಆಫೀಸ್ ನಲ್ಲಿ ಮಾಡತಕ್ಕಂತ ಕೆಲಸ, ಅದೇ ಸಾಕು, ಅದೇ ಅಷ್ಟು ಸಫಿಷಿಯಂಟ್ ಆಗಿತ್ತು. ಆಕ್ಟಿವ್ ಆಗಿರ್ಬೇಕು ಸೊ ಬೆಳಿಗ್ಗೆಯಿಂದ ರಾತ್ರಿವರೆಗೂ. ಅದನ್ನ ಬಿಟ್ಟು ಎಕ್ಸ್ಟ್ರಾ ಎಕ್ಸಸೈಸಸ್, ಜಿಮ್ಗೆ ಹೋಗೋದು, ಬ್ರಿಸ್ಕ್ ವಾಕ್ ಫಾಸ್ಟ್ ಆಗಿ ಇಳಿಯೋದು, ಮೇಲೆ ಹತ್ತಿ ಇಳಿಯೋದು, ಮೆಟ್ಲು ಹತ್ತಿ ಇಳಿಯೋಂತ ಕೆಲಸಗಳನ್ನ, ಓಡೋದು, ರನ್ನಿಂಗ್, ಜಾಗಿಂಗ್ ಇಂಥದ್ದೆಲ್ಲ ಸೊ ಅವಾಯ್ಡ್ ಮಾಡೋದು ಒಳ್ಳೇದು. ಯಾಕೆ ಏನಾಗುತ್ತೆ, ಈ ವ್ಯಾಕ್ಸಿನೇಷನ್ ತಗೊಂಡ್ರೆ ನಿಮ್ಮಲ್ಲಿ ಬ್ರಡಿಕಾಡಿ ಅಂದ್ರೆ ಹೃದಯ ಬಡಿತ ಕಡಿಮೆ ಇರೋದು ಅಥವಾ ಹೃದಯ ಬಡಿತ ಜಾಸ್ತಿ ಆಗಿತ್ತು, ನೀವು ಎಕ್ಸಸೈಸ್ ಮಾಡಿದ್ದೀರಿ ಅಂತ ಅಂದ್ರೆ ಮತ್ತೆ ನಿಮ್ಮ ಹಾರ್ಟ್ ರೇಟ್, ಹೃದಯ ಬಡಿತ ಏರ್ಪೇರ್ ಆಗ್ಬಿಟ್ಟು ಅದು ಕಾರ್ಡಿಯಾಕ್ ಅರೆಸ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸರಿ, ಏನ್ ಮಾಡ್ಬೇಕೀಗ? ನನ್ನಲ್ಲಿ ಸ್ವಲ್ಪ ವ್ಯಾಕ್ಸಿನೇಷನ್ ತಗೊಂಡಿ, ನನ್ನ ಹಾರ್ಟ್ ರೇಟ್ ಕೂಡ ವೇರಿಯೇಷನ್ ಆಗ್ತಾ ಇದೆ, ಅದಕ್ಕೆ ಏನು ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳೋದಾದ್ರೆ, ಒಂದನೇದಾಗಿ ಫಸ್ಟ್ ಸ್ಟ್ರೆಸ್ ಅನ್ನ ಅವಾಯ್ಡ್ ಮಾಡಬೇಕು. ಯಾಕಂದ್ರೆ ಸ್ಟ್ರೆಸ್ ನಮ್ಮ ಹೃದಯ ಬಡಿತನ ಕಂಟ್ರೋಲ್ ಮಾಡುತ್ತೆ, ಏರ್ಪೇರ್ ಮಾಡುತ್ತೆ, ಅದಕ್ಕೋಸ್ಕರ ಸ್ಟ್ರೆಸ್ ಅನ್ನ ಕಂಟ್ರೋಲ್ ಮಾಡಬೇಕು. ಸೊ ಎರಡನೇದಾಗಿ ನಿಮಗೆ ಬ್ರಿಡಿಕಾರ್ಡಿಯ ಹೃದಯ ಬಡಿತ ಕಡಿಮೆ ಇತ್ತು, 60ಕ್ಕಿಂತ ಕಡಿಮೆ ಇತ್ತು ಅಂತ ಅಂದ್ರೆ, ಅವಾಗ ದಿನಕ್ಕೆ ಒಂದು 2-3 ಸಲ ಕಾಫಿ ಕುಡಿಯೋದು ಒಳ್ಳೆಯದು. ಕಾಫಿ ಕುಡಿದಾಗ ಕಾಫಿನಲ್ಲಿ ಕೆಫಿನ್ ಇರುತ್ತೆ, ಅದು ಸ್ಟಿಮ್ಯುಲೆಂಟ್ ಆಗಿ ಕೆಲಸ ಮಾಡುತ್ತೆ, ಸ್ವಲ್ಪ ಮಟ್ಟಿಗೆ ಹಾರ್ಟ್ ರೇಟ್ ಅನ್ನು ಜಾಸ್ತಿ ಮಾಡುತ್ತೆ. ಅದೇ ಅದು ನಿಮ್ಮ ಹೃದಯ ಬಡಿತ ಕಡಿಮೆ ಇದ್ದಾಗ ಕಾಫಿಯನ್ನು ಜಾಸ್ತಿ ಮಾಡಿ. ಬಟ್ ಅದೇ ನಿಮ್ಮ ಹೃದಯ ಬಡಿತ ಜಾಸ್ತಿ ಇತ್ತು, ಟೆಕಿಕಾರ್ಡಿ ಏನಿತ್ತು ಅಂತ ಹೇಳ್ತೀವಿ, ಅಂಥದ್ರಲ್ಲಿ ನೀವು ಕಾಫಿ ಕುಡಿಯೋದನ್ನ ಅವಾಯ್ಡ್ ಮಾಡಬೇಕು. ಹೃದಯ ಬಡಿತ ಜಾಸ್ತಿ ಇದ್ರೆ ಕಾಫಿಯನ್ನು ಕುಡಿಯೋದನ್ನ ಸೊ ಅವಾಯ್ಡ್ ಮಾಡೋದು ಸೊ ಒಳ್ಳೇದು. ಸೊ ನೆಕ್ಸ್ಟ್, ಹೃದಯ ಬಡಿತ ಜಾಸ್ತಿ ಇತ್ತು ಅಂತಂದ್ರೆ ಮತ್ತೇನ್ ಮಾಡಬೇಕು? ಎಕ್ಸಸೈಸಸ್, ರಿಲ್ಯಾಕ್ಸೇಷನ್ ಎಕ್ಸಸೈಸ್ ಮಾಡಬೇಕು, ಬ್ರೀತಿಂಗ್ ಎಕ್ಸಸೈಸ್ ಮಾಡಬೇಕು, ಜೊತೆಗೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಬೇಕು. ಹೃದಯ ಬಡಿತ ಜಾಸ್ತಿ ಆಗಿ 120-130 ಎಲ್ಲ ಬರ್ತಾ ಇದ್ರೆ ಅದಷ್ಟನ್ನ ಮಾಡಬೇಕು. ಸರಿ, ಇದ್ರೆಲ್ಲದರ ಜೊತೆಗೆ ತುಂಬಾ ಮುಖ್ಯವಾಗಿ ಈ ಆಂಟಿ ಇನ್ಫ್ಲಮೇಟರಿ ಫುಡ್ಸ್ ಇದಾವೆ, ಅಂದ್ರೆ ನಾವು ತಿನ್ನೋ ಆಹಾರದಲ್ಲಿ ಈ ಮಯೋಕಾರ್ಡೈಟಿಸ್ ನ ಇನ್ಫ್ಲಮೇಷನ್ ಅನ್ನ ಕಮ್ಮಿ ಮಾಡತಕ್ಕಂತ ಶಕ್ತಿ ಕೂಡ ಇದೆ. ಅದಕ್ಕೆ ಯಾವ್ದನ್ನ ತಿನ್ನಬೇಕು, ಯಾವ್ದನ್ನ ಹೆಚ್ಚಾಗಿ ತಿನ್ನಬೇಕು ಅಂತ ತಿಳ್ಕೊಂಡಿದ್ರೆ ತುಂಬಾ ಅನುಕೂಲ. ಸೊ ಒಂದನೇದಾಗಿ ನೀವು ಸೇವಿಸತಕ್ಕಂತ ಆಹಾರದಲ್ಲಿ ನಿಮ್ಮ ಹೃದಯ ಬಡಿತ ಏರ್ಪೇರ್ ಆಗಿತ್ತು ವ್ಯಾಕ್ಸಿನೇಷನ್ ತಗೊಂಡು ಅಂತಂದ್ರೆ, ಈ ಕೆಳಗೆ ಹೇಳತಕ್ಕಂತ ಆಹಾರ ಪದಾರ್ಥಗಳನ್ನ ಫಾಲೋ ಮಾಡಿ. ಸೊ ಒಂದನೇದಾಗಿ ಅವಕಾಡೋ ಅಂತ ಹೇಳ್ತೀವಲ್ಲ, ಅಂದ್ರೆ ಬಟರ್ ಫ್ರೂಟ್ ಅನ್ನ ಸ್ವಲ್ಪ ಜಾಸ್ತಿ ಉಪಯೋಗಿಸ್ಬೇಕು, ಅದರಲ್ಲೂ ಕೂಡ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರುತ್ತೆ. ಸೊ ಹಣ್ಣುಗಳಲ್ಲಿ ಒಂದು ಬಟರ್ ಫ್ರೂಟ್. ಎರಡನೇದಾಗಿ ಸಿಟ್ರಸ್ ಫ್ರೂಟ್ಸ್ ಏನ್ ಹೇಳ್ತೀವಲ್ಲ, ಅವು ಸಿಟ್ರಸ್ ಫ್ರೂಟ್ಸ್ ಅಂತಂದ್ರೆ ನಿಂಬೆಹಣ್ಣು ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಮೋಸಂಬಿ ಆಗಿರ್ಬೋದು, ಇಂಥ ಹಣ್ಣುಗಳನ್ನು ಕೂಡ ಸ್ವಲ್ಪ ಜಾಸ್ತಿ ತಿಂದ್ರೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿಯಿಂದ ಮಯೋಕಾರ್ಡೈಟಿಸ್ ಕಡಿಮೆ ಆಗುತ್ತೆ, ನಿಮ್ಮ ಹಾರ್ಟ್ ರೇಟ್ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ನೆಕ್ಸ್ಟ್ ತರಕಾರಿಗೆ ಬರೋದಾದ್ರೆ ಕೋಸು ಮತ್ತೆ ಟೊಮೆಟೊ ಹಣ್ಣನ್ನ ಸ್ವಲ್ಪ ಹೆಚ್ಚಾಗಿ ಯೂಸ್ ಮಾಡಬೇಕು. ಏನು ಕೋಸು ಮತ್ತು ಟೊಮೆಟೊ ಹಣ್ಣುಗಳಲ್ಲೂ ಕೂಡ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರುತ್ತೆ. ಸೊ ನೆಕ್ಸ್ಟ್ ಸೊಪ್ಪು, ತುಂಬಾ ಮುಖ್ಯವಾಗಿರೋ ಒಂದು ಸೊಪ್ಪು ಇದೆ, ಅದು ಪಾಲಕ್ ಸೊಪ್ಪು, ಸ್ಪಿನಾಚ್ ಅಂತ ಏನಂತಾರೆ ಪಾಲಕ್ ಸೊಪ್ಪು, ಇದರಲ್ಲೂ ಕೂಡ ತುಂಬಾ ಮುಖ್ಯವಾಗಿ ಒಂದು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇದೆ, ಹಾಗಾಗಿ ಹೆಚ್ಚಾಗಿ ಈ ಒಂದು ಪಾಲಕ್ ಸೊಪ್ಪನ್ನು ಉಪಯೋಗಿಸಿ. ಸೊ ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಬರೋದಾದ್ರೆ ವಾಲ್ನಟ್ಸ್ ಮತ್ತೆ ಆಲ್ಮಂಡ್ ಮತ್ತೆ ಬಾದಾಮಿ ಕೂಡ ನಾವು ಹೆಚ್ಚಾಗಿ ಸೇವಿಸೋದ್ರಿಂದ ಇದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಸೊ ನಾನ್ ವೆಜ್ ಪ್ರಿಯರಿಗೆ ಫಿಶ್ ಯೂಸ್ ಮಾಡೋದು ಒಳ್ಳೇದು, ಯಾಕಂದ್ರೆ ಫಿಶ್ ನಲ್ಲಿ ಈ ಒಮೆಗಾ-3 ಫ್ಯಾಟಿ ಆಸಿಡ್ ಇರುತ್ತೆ, ಇದು ಕೂಡ ಒಂದು ಆಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡೋದ್ರಿಂದ ಫಿಶ್ ಅನ್ನ, ಚಿಕನ್ ಅಥವಾ ಮಟನ್ ಅನ್ನ ಅವಾಯ್ಡ್ ಮಾಡಿ ಫಿಶ್ ಅನ್ನ ಜಾಸ್ತಿ ಯೂಸ್ ಮಾಡೋದು ಒಳ್ಳೇದು. ನೆಕ್ಸ್ಟ್ ಆಯಿಲ್ ವಿಷಯವಾಗಿ ಹೇಳ್ಬೇಕು ಅಂತಂದ್ರೆ, ಆಲಿವ್ ಆಯಿಲ್ ಯೂಸ್ ಮಾಡೋದ್ರಿಂದ ಕೂಡ ನಾವು ಇನ್ಫ್ಲಮೇಷನ್ ಅನ್ನ, ಮಯೋಕಾರ್ಡೈಟಿಸ್ ನ ಕಂಟ್ರೋಲ್ ಮಾಡಿಬಿಟ್ಟು ನಮ್ಮ ಹೃದಯ ಬಡಿತನ ಕೂಡ ಕಂಟ್ರೋಲ್ ಮಾಡಬಹುದು. ಇಷ್ಟಲ್ಲಿ ಇಷ್ಟು ಹೇಳಿದ್ರೆ ಹೇಳ್ಬಿಟ್ಟು ಅದನ್ನೇ ತಿಂತ ಇರೋದಲ್ಲ, ಪ್ರತಿಯೊಂದನ್ನು ತಿನ್ನಬೇಕು. ನಿಮ್ಮ ಆಹಾರದಲ್ಲಿ ಪ್ರತಿಯೊಂದು ತರದ ತರಕಾರಿನೂ ಕೂಡ ಇರಬೇಕು, ಪ್ರತಿಯೊಂದು ತರದ ಹಣ್ಣು, ಸೊಪ್ಪು, ಎಲ್ಲ ರೀತಿಯ ಸೊಪ್ಪು ಕೂಡ
ಇರಬೇಕು. ಆದರೆ ನಿಮಗೆ ಮಯೋಕಾರ್ಡಿಟಿಸ್ ಇದ್ಬಿಟ್ಟು ಹೃದಯದಲ್ಲಿ ಹೃದಯ ಬಡಿತದಲ್ಲಿ ಏರುಪೇರಿದ ಪಕ್ಷದಲ್ಲಿ ನಾನು ಹೇಳಿದಂತಹ ಒಂದು ತರಕಾರಿ ಸೊಪ್ಪು ಹಣ್ಣುಗಳನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಉಪಯೋಗಿಸಿದ ಪಕ್ಷದಲ್ಲಿ ಮಯೋಕಾರ್ಡಿಟಿಸ್ ನ ಕಂಟ್ರೋಲ್ ಮಾಡಬಹುದು. ಅಕಸ್ಮಾತ್ ನಿಮಗೆ ವ್ಯಾಕ್ಸಿನೇಷನ್ ಆಗಿತ್ತು, ಆಮೇಲೆ ತುಂಬಾನೇ ವೇರಿಯೇಷನ್ ಇತ್ತು ನಿಮ್ಮಲ್ಲಿ ಹೃದಯ ಬಡಿತ ಹಾರ್ಟ್ ರೇಟ್ ಅನ್ನೋದು ತುಂಬಾ ವೇರಿಯೇಷನ್ ಇತ್ತು ಅಂತ ಅಂತಂದ್ರೆ 60ಕ್ಕಿಂತ ಕಡಿಮೆ 100ಕ್ಕಿಂತ ಜಾಸ್ತಿ ಈ ರೀತಿ ವೇರಿಯೇಷನ್ ಇತ್ತು ಅಂತ ಅಂದ ಪಕ್ಷದಲ್ಲಿ ನಾನು ಹೇಳೋದು ಬೆಟರ್ ಟು ಅವಾಯ್ಡ್ ಹೆವಿ ಎಕ್ಸಸೈಸ್. ತುಂಬಾ ಹೆವಿ ಎಕ್ಸಸೈಸ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಸೊ ಎಲ್ಲಿವರೆಗೆ ಅವಾಯ್ಡ್ ಮಾಡಬೇಕು, ಆದಷ್ಟು 1 ವರ್ಷದವರೆಗೂ ಅವಾಯ್ಡ್ ಮಾಡೋದು ಒಳ್ಳೇದು. ನಾರ್ಮಲ್ ರೆಗ್ಯುಲರ್ ರುಟೀನ್ ವರ್ಕ್ ಇರಲಿ, 1 ವರ್ಷ ಹೆವಿ ಎಕ್ಸಸೈಸ್ ಅನ್ನು ಅವಾಯ್ಡ್ ಮಾಡಬೇಕು, ಸ್ಟ್ರೆಸ್ ಅನ್ನ ಕಂಟ್ರೋಲ್ ಮಾಡ್ಕೋಬೇಕು. ಆಮೇಲೆ ನಾನು ಹೇಳಿರ್ತಕ್ಕಂತ ಒಂದಿಷ್ಟು ಕೆಲವೊಂದು ಆಹಾರಗಳನ್ನ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸಬೇಕು, ಆಮೇಲೆ ರುಟೀನ್ ವರ್ಕ್ ಮಾಡ್ಕೊಂತ ಇದ್ರೆ ಇಷ್ಟು ಮಾಡಿದ್ರೆ ಸಾಕು, ನಿಮಗೆ ಯಾವುದೇ ರೀತಿ ಮಯೋಕಾರ್ಡೈಟಿಸ್ ವ್ಯಾಕ್ಸಿನೇಷನ್ ಇಂದ ಆಗಂತ ಒಂದು ಮಯೋಕಾರ್ಡೈಟಿಸ್ ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ. ಈ ಮಯೋಕಾರ್ಡೈಟಿಸ್ ಇಂದ ಆಗ್ತಾ ಇರತಕ್ಕಂತ ಹೃದಯಾಘಾತಗಳನ್ನು ನೀವು ಕೂಡ ಅವಾಯ್ಡ್ ಮಾಡಬಹುದು ಇವಿಷ್ಟು ಪಾಯಿಂಟ್ಸ್ ನ ನೀವು ಫಾಲೋ ಮಾಡಿದ್ರೆ. ಮುಂದಂತೂ ಸತ್ಯ, ಯಾರೊಬ್ರು ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ, ನಿಮ್ಮ ಆರೋಗ್ಯ ಕಾಪಾಡ್ತಾರೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಈ ವ್ಯಾಕ್ಸಿನ್ ಕಂಪನಿಯವರು ವ್ಯಾಕ್ಸಿನ್ ತಯಾರು ಮಾಡ್ತಾರೆ, ವ್ಯಾಕ್ಸಿನ್ ನ ಪ್ರಮೋಟ್ ಮಾಡ್ತಾರೆ ಅಂತಂದ್ರೆ ಅದು ಅವ್ರಿಗೆ ಒಂದು ಬಿಸ್ನೆಸ್ ಆಗಿರುತ್ತೆ. ರಾಜಕೀಯವಾಗಿ ಏನಾದ್ರೂ ಯಾವುದೇ ಒಂದು ಪ್ರಮೋಟ್ ಮಾಡ್ತಾರೆ, ಯಾವುದೇ ಒಂದು ಇದ್ರ ಬಗ್ಗೆ ಹೇಳ್ತಾರೆ ಅಂತಂದ್ರೆ ಅದು ಅವರ ಒಂದು ಸ್ವಾರ್ಥ ಇರುತ್ತೆ. ನಿಮ್ಮ ಆರೋಗ್ಯನ ಕಾಪಾಡಿಕೊಳ್ಳೋ ಒಂದು ಶಕ್ತಿ, ನಿಮ್ಮ ಆರೋಗ್ಯನ ಕಾಪಾಡ್ಕೋಬೇಕಾಗಿದ್ದು ನೀವೇನೋ ಹೊರತು ಇನ್ನೊಬ್ರು ಯಾರು ಕೂಡ ಅದನ್ನ ಕಾಪಾಡಲ್ಲ. ಸೊ ಹಾಗಾಗಿ ಆರೋಗ್ಯವಾಗಿರಿ, ಯೋಚನೆ ಮಾಡೋದ್ಬಿಟ್ಟು ಆರೋಗ್ಯವಾಗಿರಿ, ಆರೋಗ್ಯಕರ ಜೀವನ ಶೈಲಿನ ನಿಮ್ಮದಾಗಿಸಿಕೊಳ್ಳಿ. ಹಾಗೆ ಲಾಸ್ಟ್ ವೀಕ್ ನಲ್ಲಿ ನಾವು ಒಂದು ಜನಾಂದೋಲನ ಅಂತ ಮಾಡಿದ್ವಿ, ಈ ಒಂದು ಕೊರೋನಾ ಒಂದು 3ನೇ ಭ್ರಷ್ಟಾಚಾರ ಶುರುವಾಗಬಾರ್ದು ಅಂತ ಹೇಳ್ಬಿಟ್ಟು, ಅದ್ರ ಒಂದು ಲಿಂಕ್ ಕೂಡ ಈ ಕೆಳಗಡೆ ಇರುತ್ತೆ. ಲಾಸ್ಟ್ ವೀಕ್ ಯಾರು ಈ ಲಿಂಕ್ ನ ಓಪನ್ ಮಾಡಿ ಇದನ್ನ ಸಬ್ಮಿಟ್ ಮಾಡಿರಲ್ಲ, ಈ ಒಂದು ಪ್ರಶ್ನೆಗಳಿಗೆ ಉತ್ತರ ನೀಡಿರಲ್ಲ ಅಂತವ್ರ ಲಿಂಕ್ ನ ಈ ಕೆಳಗೆ ತೋರಿಸಿರ್ತಕ್ಕಂಥ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನಿಮ್ಮ ಒಂದು ಒಪಿನಿಯನ್ ಸಬ್ಮಿಟ್ ಮಾಡಿ. ನಮಸ್ಕಾರ.